ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ಉಡುಪಿ ಕೃಷ್ಣನ ಅಷ್ಟಮಿಗೆ ಕ್ಷಣಕಣನೆ ಆರಂಭ ಆಗಿದೆ. ನಾಳೆಯಿಂದ ನಡೆಯೋ ವೈಭವದ ಆಚರಣೆಗೆ ಎಲ್ಲಾ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ. ಕಡಗೋಲು ಕೃಷ್ಣನ ರಥಪೀದಿಯಲ್ಲಿ ಗೋಕುಲ ವೈಭವ ಕಳೆ ಕಟ್ಟಿದೆ. ಗೊಲ್ಲರ ಸಂಭ್ರಮ, ಬಣ್ಣ ಬಣ್ಣದ ವೇಷಧಾರಿಗಳ ಅಬ್ಬರ, ವೃತ ನಿರತರ ಶ್ರದ್ಧೆ ಎಲ್ಲಕ್ಕೂ ಕೃಷ್ಣಮಠ ಸಿದ್ಧವಾಗ್ತಿದೆ. कृष्ण जन्माष्टमी संभ्रम के क्षणगण शुरुआत उडुपी कृष्णमठ पूजे पुनस्कार शुरुआत ना नड़ी वैभव आचरण के नाड़े नाड़े संभ्रम भागवे पूर्वभावी तयारी गरीगदे कृष्णन भक्त विविध स्पर्धाकूट सांस्कृतिक कार्यक्रम नड़ये ಅಷ್ಟಮಠಗಳ ರಥಬೀದಿಯನ್ನು ಅಲಂಕರಿಸಲಾಗುತ್ತಿದೆ. ಸೋಮವಾರ ವಿಟ್ಲಪಿಂಡಿಯ ದಿನ ಸಾಂಪ್ರದಾಯಿಕ ಗೊಲ್ಲರು ನಡೆಸುವ ಮೊಸರು ಕುಡಿಕೆಗೆ ಗುರ್ಜಿಗಳನ್ನು ಇರಿಸಲಾಗುತ್ತಿದೆ. ಕೃಷ್ಣಲೀಲೋತ್ಸವದೊಂದು ವಿಶಿಷ್ಟ ಮಾದರಿಯ ಒಂದು ರಥವನ್ನು ಶ್ರೀಪಾದರು ನಿರ್ಮಾಣ ಮಾಡ್ತಾ ಇದ್ದಾರೆ. ರಥ ಸಂಪೂರ್ಣ ತರಕಾರಿ ಹಣ್ಣು ಹಂಪಲುಗಳು ಹಾಗೂ ಮಾವಿನ ಸೊಪ್ಪುಗಳಿಂದ ರಥವನ್ನು ಶೃಂಗರಿಸಿ ಅದರಲ್ಲಿ ಕೃಷ್ಣನ ಮಂಡಿನ ಮೂರ್ತಿಯನ್ನು ಇಟ್ಟು ರಥಬೀದಿಯಲ್ಲಿ ಕೃಷ್ಣನ ಮೆರವಣಿಗೆ ಜರುಗಲಿದೆ. ನಾ 20ನೇ ತಾರೀಕಿನಂದು 21ನೇ ತಾರೀಕಿನಂದು ಎಲ್ಲ ಜಾನಪದ ಕ್ರೀಡೆಗಳು ಹಾಗೂ ಎಲ್ಲ ರೀತಿಯ ಸ್ಪರ್ಧೆಗಳು ಇಲ್ಲಿ ಜರುಗಲಿದೆ. ಅಷ್ಟಮಿಯಂದು ಹಗಲಿಡಿ ಉಪವಾಸವಿರುವ ಭಕ್ತರು ನಡುರಾತ್ರಿ ಅರ್ಘ್ಯ ಪ್ರದಾನದ ವೇಳೆ ಬಾಲಕೃಷ್ಣನಿಗೆ ಬಗೆಬಗೆಯ ಭಕ್ಷ್ಯಗಳನ್ನು ಸಮರ್ಪಿಸುತ್ತಾರೆ. ಹಾಗಾಗಿ ಭಕ್ತರಿಗೆ ಹಂಚಲು ಪ್ರಸಾದ ಸಿದ್ಧಗೊಳ್ಳುತ್ತಿದೆ. ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ನಮ್ಮ ರಾಜ್ಯದಿಂದ ತುಂಬಾ ಜನ ಭಕ್ತಾದಿಗಳು ಈಗಾಗಲೇ ಈ ಶ್ರೀಕೃಷ್ಣ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ. ವಿಟ್ಲಬಿಂಡಿಯ ಮಹೋತ್ಸವಕ್ಕೆ ಭಾಗವಹಿಸಲಿಕ್ಕೋಸ್ಕರ ಶ್ರೀಕೃಷ್ಣನಿಗೆ ಪ್ರಿಯವಾದ ಉಂಡೆ ಚಕ್ಕುಲಿ ಇದರ ತಯಾರಿಯೂ ಕೂಡ ಬರದಿಂದ ಸಾಗ್ತಾ ಇದೆ. ಪ್ರತಿಕೂಲ ಹವಾಮಾನವಿದ್ದರೂ ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ವರ್ಷದಿಂದ ವರ್ಷಕ್ಕೆ ಜನಪ್ರಿಯತೆ ಹೆಚ್ಚುತ್ತಿರುವುದರಿಂದ ಸಾವಿರಾರು ಭಕ್ತರನ್ನ ಸ್ವಾಗತಿಸಲು ಉಡುಪಿ ಸಿದ್ಧವಾಗಿದೆ. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7, ಉಡುಪಿ. ಬಿಜೆಪಿಯಲ್ಲಿರೋ ವಲಸಿಗರನ್ನು, ದಾರಿ ತಪ್ಪಿದವರನ್ನು ಸರಿದಾರಿಗೆ ತರ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪಕ್ಷದ ನಾಯಕತ್ವದ ವಿರುದ್ಧ ಗೋವಾಕ್ಕೆ ತೆರಳಿದ ಶಾಸಕರು ತಪ್ಪು ಮಾಡಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ, ಮತ್ತೆ ತಪ್ಪು ಮಾಡಲ್ಲ ಅಂತಾನೂ ಹೇಳಿದ್ದಾರೆ ಅಂತ ತಿಳಿಸಿದರು. ಸಂಪುಟದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ನೀಡಲು ಸಾಧ್ಯವಾಗಿಲ್ಲ. ಕಳೆದ ಚುನಾವಣೆಯಲ್ಲಿ ಹಣ ಮತ್ತು ಜಾತಿಯ ಆಧಾರದ ಮೇಲೆ ಟಿಕೆಟ್ ನೀಡಿದ್ದೇ ಇದಕ್ಕೆ ಕಾರಣ ಅಂತ ಈಶ್ವರಪ್ಪ ವಿಶ್ಲೇಷಿಸಿದರು. ಕಳೆದ ಬಾರಿ ನಾವು ಅಧಿಕಾರ ಹಿಡಿಬೇಕು ಅನ್ನಂತ ಒಂದೇ ಕಾರಣಕ್ಕೆ ಈಗಾಗಲೇ ನಾನು ಒಪ್ಪಿಕೊಂಡಿದ್ದೀನಿ, ನಾವು ತಪ್ಪು ಮಾಡ್ಕೊಂಡಿದ್ದೀವಿ. ಅನೇಕ ವ್ಯಕ್ತಿಗಳಿಗೆ ಅವ್ರ ಹಣ ನೋಡಿ, ಅವ್ರ ಜಾತಿ ನೋಡಿ ಗೆಲ್ಲಬೇಕು ಅನ್ನಂತ ಒಂದೇ ಲೆಕ್ಕದಲ್ಲಿ ನಾವು ಟಿಕೆಟ್ ಕೊಟ್ಟುಕೊಂಡು ಪೂರ್ಣ ಬಹುಮತವನ್ನು ಕೂಡ ನಮಗೆ ಬರೋಕ್ಕಾಗಲಿಲ್ಲ. ಆದರೆ 60 ವರ್ಷದಲ್ಲಿ ಆಗದೇ ಇರೋ ಸಭ್ಯಾಧಿಕಾರ ಕೆಲಸಗಳೆಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದೀವಿ ಅನ್ನೋಂಥ ವಿಶ್ವಾಸ ರಾಜ್ಯ ಜನ ನಮಗೆ ಹೇಳ್ತಾ ಇದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಬೆಂಬಲಿಸ್ತಾ ಇರೋದಕ್ಕೆಲ್ಲ ನಡೆದಂಥ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆದ್ದಿರೋದೇ ಸಾಕ್ಷಿ. ಹೀಗಾಗಿ ಎಲ್ಲ ಭಾಗಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ಒಂದು ಪ್ರತಿನಿಧಿ ಕೊಡಬೇಕು ಅನ್ನಂತ ಅಪೇಕ್ಷೆ ಇದ್ದರೂ ಕೂಡ ನಮಗೆ ಕೊಡಕ ಆಗ್ತಿಲ್ಲ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ಜೋಗಯ್ಯ ರಿಲೀಸ್ ಆಗಿದೆ. ಜೋಗಯ್ಯನನ್ನ ಬರಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದ ಶಿವಣ್ಣನ ಅಭಿಮಾನಿಗಳು ರಾಜ್ಯದ ಹಲವೆಡೆ ನಿರೀಕ್ಷೆ ಮೀರಿ ಸ್ವಾಗತಿಸಿದ್ದಾರೆ. ಶಿವಣ್ಣನ ಕಟೌಟ್ಗೆ ಹಲವೆಡೆ ಕ್ಷೀರಾಭಿಷೇಕ ಮಾಡಲಾಗಿದೆ. ರಾಜ್ಯಾದ್ಯಂತ ಜೋಗಯ್ಯ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾನೆ. ಪ್ರೇಮ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಂಬಿನೇಷನ್ಗೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ನೀಡಿದ್ದಾರೆ. ಇನ್ನೂರಕ್ಕಿಂತಲೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿರುವ ಜೋಗಯ್ಯನಿಗೆ ರಾಜ್ಯದ ಹಲವೆಡೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಬಾಗಲಕೋಟೆಯಲ್ಲಿ ಶಿವಣ್ಣ ಅಭಿಮಾನಿಗಳು 20 ಅಡಿ ಎತ್ತರದ ಶಿವರಾಜ್ ಕುಮಾರ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿದರು. ಅಲ್ಲದೆ 101 ತೆಂಗಿನಕಾಯಿ ಒಡೆದು ಪಟಾಕಿ ಸಿಡಿಸಿದರು. ಶಿವಣ್ಣ ಅವರ ಈ ಚಿತ್ರ ಜೋಗಯ್ಯ 100 ಡೇಸ್ ಓಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರಲ್ಲೂ ಜೋಗಿಯನ್ನು ಪ್ರೇಮ್ ನಿರ್ದೇಶಿಸಿರೋದ್ರಿಂದ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನು ಮೀರಿ ಯಶಸ್ವಿಯಾಗುತ್ತೆ. ರಾಯಚೂರಿನಲ್ಲಿ 2 ಚಿತ್ರಮಂದಿರಗಳಲ್ಲಿ ಜೋಗಯ್ಯ ಬಿಡುಗಡೆಯಾಗಿದ್ದು ಅಭಿಮಾನಿಗಳಲ್ಲಿ ಸಂಭ್ರಮ ಗರಿಗೆದರಿತ್ತು. ಇಲ್ಲಿಯೂ ಅಭಿಮಾನಿಗಳು ಶಿವಣ್ಣನಿಗೆ ಕ್ಷೀರಾಭಿಷೇಕ ಮಾಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಅಭಿಮಾನಿಗಳ ಉತ್ಸಾಹ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು.
ಇನ್ನು ಕೋಲಾರದಲ್ಲೂ ಜೋಗಯ್ಯನ ಅಬ್ಬರ ಜೋರಾಗಿತ್ತು. ನಗರದ ಭವಾನಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಜೋಗಯ್ಯನನ್ನು ನೋಡಲು ಶಿವಣ್ಣನ ಅಭಿಮಾನಿಯೊಬ್ಬ ಜೋಗಯ್ಯನ ವೇಷಧರಿಸಿ ಬಂದಿದ್ದು ವಿಶೇಷವಾಗಿತ್ತು. ಗದಗ್ನಲ್ಲೂ ಜೋಗಯ್ಯನ ಜಾತ್ರೆ ಮನೆ ಮಾಡಿತ್ತು. ಬೆಳಿಗ್ಗೆಯಿಂದಲೇ ಥಿಯೇಟರ್ ಬಳಿ ಜಮಾಯಿಸಿದ್ದ ಅಭಿಮಾನಿಗಳು ಶಿವಣ್ಣನ ಕಟೌಟಿಗೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಅಭಿಮಾನಿಗಳು ಅವಸರದ ವರ್ತನೆ ಮಾಡಿದ್ದಾರೆ. ಜೋಗಯ್ಯ ಚಿತ್ರವನ್ನ ನಿನ್ನೆ ರಾತ್ರಿಯೇ ರಿಲೀಸ್ ಮಾಡಬೇಕೆಂದು ಹೊಸಪೇಟೆ ಮಿರಾಲಂ ಟಾಕಿಸ್ ಬಳಿ ದಾಂಧಲೆ ನಡೆಸಿದ್ದಾರೆ. ಪರಿಸ್ಥಿತಿ ಕೈಮೀರಿದಾಗ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.